ನಮಸ್ಕಾರ ವೀಕ್ಷಕರೇ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾ ನಾಗ್. ವಾರ್ತೆಗಳ ವಿವರ. ತುಮಕೂರಿನ ದಿಬೂರು ಬಳಿ ಬೆಂಗಳೂರು ಕಾರ್ಖಾನೆಗಳ ತ್ಯಾಜ್ಯ ಸುರಿಯುವುದನ್ನು ಖಂಡಿಸಿ ಸ್ಥಳೀಯರು ತ್ಯಾಜ್ಯ ಲಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದರು. ಬೆಂಗಳೂರಿನ ಬಿಬಿಎಂಪಿ ಕಸ ಕೊರಟಗೆರೆ ತಾಲೂಕಿಗೆ ತಂದು ಸುರಿಯಲು ಹುನ್ನಾರ ನಡೆದಿತ್ತು. ಚಿಕ್ಕಸಾಗರೆ ಬಳಿಯ ಓಬಳದೇವರ ಹಳ್ಳಿ ಬಳಿ ಒಂದೆರಡು ಲಾರಿಗಳು ಬಿಬಿಎಂಪಿಯ ಕಸ ಹೊತ್ತು ತಂದು ಸುರಿದಿದ್ದವು. ಇದನ್ನ ಗಮನಿಸಿದ ಸ್ಥಳೀಯರು ತೀವ್ರ ವಿರೋಧ ವ್ಯಕ್ತಪಡಿಸಿ ಕಸ ಸುರಿಯದಂತೆ ಲಾರಿಗಳನ್ನು ತಡೆದಿದ್ದರು. ಯಾವುದೇ ಕಾರಣಕ್ಕೂ ಬಿಬಿಎಂಪಿ ಕಸ ಇಲ್ಲಿಗೆ ಬರಬಾರದು ಎಂದು ಪ್ರತಿಭಟನೆಗಳು ನಡೆದಿದ್ದವು. ಹೋರಾಟದ ಫಲವಾಗಿ ಬಿಬಿಎಂಪಿ ಕಸ ಕೊರಟಗೆರೆ ತಾಲೂಕಿಗೆ ಬರದಂತಾಯಿತು. ವಿಪರ್ಯಾಸ ಅಂದರೆ ಬೆಂಗಳೂರಿನ ಕಾರ್ಖಾನೆಗಳ ತ್ಯಾಜ್ಯ ಸ್ಮಾರ್ಟ್ ಸಿಟಿ ತುಮಕೂರಿಗೆ ಬಂದು ಸೇರುತ್ತಿದೆ. ನಿಜಕ್ಕೂ ಇದು ಬೆಚ್ಚಿ ಬೀಳಿಸುವ ಸಂಗತಿ. ಹೌದು, ಬೆಂಗಳೂರಿನ ಹಲವು ಕಾರ್ಖಾನೆಗಳ ತ್ಯಾಜ್ಯ ತುಮಕೂರು ಹೊರಹೊಲಯದ ದಿಬ್ಬೂರಿನ ಜಮೀನಿನೊಂದಕ್ಕೆ ಬಂದು ಬೀಳುತ್ತಿದೆ. ದಿನವೊಂದಕ್ಕೆ ನಾಲ್ಕೈದು ಲಾರಿಗಳು ಲೋಡ್ ಗಟ್ಟಲೆ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಇಲ್ಲಿಗೆ ತಂದು ಸುರಿದು ಹೋಗುತ್ತಿವೆ. ಆದರೆ ನಮ್ಮ ಅಧಿಕಾರಿಗಳು, ಜನಪ್ರತಿನಿಧಿಗಳಿಗೆ ಮಾತ್ರ ಇದು ಗೊತ್ತಾಗುತ್ತಲೇ ಇಲ್ಲ. ನೆಲಮಂಗಲ ಸುತ್ತಮುತ್ತಲಿನ ಬಹುತೇಕ ಫ್ಯಾಕ್ಟರಿಗಳಲ್ಲಿ ಉತ್ಪತ್ತಿಯಾಗುವ ಸ್ಕ್ರ್ಯಾಪ್ ಅನ್ನು ಲಾರಿಗಳಲ್ಲಿ ತುಂಬಿ ದಿಬೂರಿನ ಬಾಲಾಜಿ ಬಡಾವಣೆಗೆ ಕಳುಹಿಸಲಾಗುತ್ತಿವೆ. ಇಲ್ಲಿ ರಂಗಪ್ಪ ಎಂಬಾತ ಲಾರಿಗಳನ್ನು ಬರಮಾಡಿಕೊಂಡು ತಮ್ಮ ಜಮೀನಿನಲ್ಲಿ ತ್ಯಾಜ್ಯ ಸುರಿಸಿಕೊಳ್ಳುತ್ತಾನೆ. ನಂತರ ಆ ಪ್ಲಾಸ್ಟಿಕ್ ತ್ಯಾಜ್ಯಕ್ಕೆ ಬೆಂಕಿ ಹಚ್ಚಿ ಸುಡುತ್ತಾನೆ. ಒಂದು ಲಾರಿ ಲೋಡ್ ತ್ಯಾಜ್ಯ ಸುರಿದರೆ ರಂಗಪ್ಪನ ಜೇಬಿಗೆ 500 ರಿಂದ 1,000 ರೂಪಾಯಿ ಸೇರುತ್ತದೆ. ನಿತ್ಯ 6-7 ಲಾರಿ ಇಲ್ಲಿ ತ್ಯಾಜ್ಯ ಸುರಿಯುವುದರಿಂದ ರಂಗಪ್ಪನ ಜೇಬು ಭರ್ತಿಯಾಗುತ್ತಿದೆ. ಆದರೆ ಪರಿಸರ ಮಾತ್ರ ನಿತ್ಯ ಹಾಳಾಗುತ್ತಿದೆ. ಪ್ಲಾಸ್ಟಿಕ್ ತ್ಯಾಜ್ಯಕ್ಕೆ ನಿತ್ಯ ಬೆಂಕಿ ಹಚ್ಚುವುದರಿಂದ ದಟ್ಟ ಹೊಗೆ ಆವರಿಸಿ ಗಬ್ಬು ವಾಸನೆ ಬರುತ್ತದೆ. ಇದರಿಂದ ಸುತ್ತಮುತ್ತಲಿನ ನಿವಾಸಿಗಳು ನಿತ್ಯ ನರಕ ಅನುಭವಿಸುವಂತಾಗುತ್ತಿದೆ. ಹೀಗೆ ಲಾರಿಗಳಲ್ಲಿ ತ್ಯಾಜ್ಯ ತಂದು ಸುರಿಯುತ್ತಿದ್ದುದನ್ನು ಗಮನಿಸಿದ ಸ್ಥಳೀಯ ಯುವಕರು ಲಾರಿಗಳಿಗೆ ಹಲವು ಬಾರಿ ಎಚ್ಚರಿಕೆ ನೀಡಿ ಕಳುಹಿಸಿದ್ದಾರೆ. ಆದರೂ ಲಾರಿಗಳವರು ಕೇರ್ ಮಾಡದೆ ರಂಗಪ್ಪ ರಕ್ಷಣೆಗೆ ಇದ್ದಾನೆ ಬಿಡು ಎಂದು ನಿತ್ಯ ತ್ಯಾಜ್ಯ ತಂದು ಸುರಿಯುವುದನ್ನು ಮುಂದುವರಿಸಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಯುವಕರು ಲಾರಿಗಳನ್ನು ತಡೆದು ಕಸ ಸುರಿಯದಂತೆ ಚಾಲಕರಿಗೆ ವಾರ್ನಿಂಗ್ ಕೊಟ್ಟರು. ಸ್ಥಳಕ್ಕೆ ಪೊಲೀಸರನ್ನ ಕರೆಸಿ ಲಾರಿ ವಶಕ್ಕೆ ನೀಡಲು ಮುಂದಾದರು. ಇದರಿಂದ ಎಚ್ಚರಗೊಂಡ ಲಾರಿ ಚಾಲಕರು ಯುವಕರ ಬಳಿ ಅಂಗಲಾಚಿ ತ್ಯಾಜ್ಯ ಸುರಿಯದಂತೆ ವಾಪಸ್ ತೆರಳಿದ್ದಾರೆ. ಇಲ್ಲಿ ತ್ಯಾಜ್ಯ ಸುರಿಯುವುದರಿಂದ ಪರಿಸರ ಹಾಳಾಗುತ್ತದೆ. ಜೊತೆಗೆ ಕಸ ಸುರಿಯುವ ಜಾಗದ ಪಕ್ಕದಲ್ಲೇ ಹೇಮಾವತಿ ನಾಲೆ ಇದೆ. ನಾಲೆಗೇನಾದರೂ ಈ ತ್ಯಾಜ್ಯ ಸೇರಿದರೆ ಏನು ಗತಿ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನಹರಿಸಬೇಕು, ಕಸ ಸುರಿಯುವುದನ್ನ ತಡೆಯಬೇಕು ಎಂದು ಒತ್ತಾಯಿಸಿದ್ದಾರೆ. ಸಮಸ್ಯೆ ಅಂತ ಏನಿಲ್ಲ, ಇಲ್ಲಿ ಗ್ರಾಮಕ್ಕೆ ತೊಂದರೆ ಆಗ್ತದೆ, ಸುತ್ತಮುತ್ತ ಜನಕ್ಕೆ ವಾಸ ಮಾಡೋದು. ಇದು ಇದು ಕೆಮಿಕಲ್ಸ್ ಎಲ್ಲ ಪ್ಲಾಸ್ಟಿಕ್ ತಮ್ಮನ್ನು ಸುರಿತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಮೇಲೆ ಯಾರೇ ಆಗಲಿ, ತುಮಕೂರಲ್ಲಿ ಬೆಂಗಳೂರಿಂದ ತಗೊಂಬಂದಿದ್ದಾರೆ, ಈಗ ತುಮಕೂರಲ್ಲಿ ಯಾರು ತಗೊಂಬರ್ಬೇಡ್ರಿ ಅಂತ ಈ ಮೂಲಕ ಕೇಳ್ಕೊಂತ ದಯವಿಟ್ಟು ಇದಕ್ಕೆ ಕೇಳ್ಕೊಳ್ಳೋದಿಷ್ಟೇ. ಇನ್ಯಾರು ಸುರಿಯಕ್ಕೆ ಹೋಗ್ಬೇಡಿ, ಇಲ್ಲಿ ಬಂದರು ಸುಮ್ಮನೆ ಇಲ್ಲಿ ಪರಿಸರ ಹಾಳಾಗುತ್ತೆ. ಇಲ್ಲಿ ತೋಟಗಳು ಹೋಗು ಎಲ್ಲ ಹಾಳಾಗುತ್ತದೆ. ನಾವು ಊರಿನವರು, ಜನಾಂಗ ಚೆನ್ನಾಗಿರ್ಬೇಕು, ಎಲ್ಲಾರು ಪ್ರತಿಯೊಬ್ಬರು ಆರೋಗ್ಯವಾಗಿರ್ಬೇಕು. ಇವ್ರಿಂಗ್ ತಂದು ಸುರಿದ್ರೆ ಈಗ ರೋಗ ಹತ್ತಲ್ವಾ, ಬಾಳಿಗೆ ತೊಂದರೆ ಆಗಲ್ಲ, ಮಕ್ಳು ಮರಿಗೆ ಎಷ್ಟೊಂದು ಕಷ್ಟ ಆಗುತ್ತೆ, ಸಣ್ಣ ಮಕ್ಳು ಪುಟ್ಟ ಮಕ್ಳಿಗೆಲ್ಲ ರೋಗ ಅಂಟ್ಕೊಳಲ್ವ. ಸುಮ್ಮನೆ ಹೇಳ್ತಾರೆ ಗೌರ್ಮೆಂಟ್ ಆ ಕಾಯಿಲೆ ಈ ಕಾಯಿಲೆ ಈ ಜ್ವರ ಆ ಜ್ವರ ಅಂತಾನೆ. ಇವ್ರು ಮಾಡೋ ಕೆಲಸ ಇಂಥದ್ದಾನೆ, ಇದು ಸರಿನಾ? ಇದು ಮಾಡೋದವರು ಈಗ ಅವ್ರದ್ದೇ ಆಗಲಿ ನಮ್ಮದೇ ಆಗಲಿ, ಅವ್ರು ಸುರಿಸೋದು ಸರಿನಾ? ಇಂಥ ಗಲೀಜಲ್ಲಿ ಸುರಿಸಿದ್ರೆ ರೋಗ ಬರಲ್ವಾ, ರೋಗ ಹರಡಲ್ವಾ? ನಾಲೆ ಐತೆ, ನಾಲೆ ಒಳಗೆ ಏನೋ ಸ್ವಲ್ಪನಾದರೂ ಬಿದ್ದರೆ ಜನಗಳಿಗೆ ಎಷ್ಟು ತೊಂದರೆ ಆಗುತ್ತೆ, ಯೋಚನೆ ಮಾಡಿದ್ದೀರಾ? ಅದನ್ನು ಅವರು ಕಂಟ್ರೋಲ್ ಮಾಡೋದು ಬೇಡವಾ? ಅದನ್ನು ಅವರು ಯೋಚನೆ ಮಾಡೋದು ಬೇಡವಾ? ಇವ್ರಿಗೆ ಸರಿಯಾದ ತಕ್ಕ ಶಿಕ್ಷೆ ಕೊಡಿಸ್ಬೇಕು ನೀವು, ಇಲ್ಲ ಅಂದರೆ ಇವ್ರು ಇನ್ನೆಂದೆಂದಿಗೂ ಇವ್ರು ಇಲ್ಲಿ ತರಬಾರ್ದು. ಬೆಂಗಳೂರಿನ ಕಾರ್ಖಾನೆಗಳ ತ್ಯಾಜ್ಯ ತುಮಕೂರಿಗೆ ಬರುತ್ತಿದ್ರು, ಅಧಿಕಾರಿಗಳು ಗಾಢ ನಿದ್ರೆಗೆ ಜಾರಿಬಿಟ್ಟಿದ್ದಾರೆ. ಪಾಲಿಕೆ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ಅದ್ಯಾವ ಹೋಟೆಲ್ನಲ್ಲಿ ಬಿರಿಯಾನಿ ತಿಂತಿದ್ದಾರೋ ಗೊತ್ತಿಲ್ಲ. ಇನ್ನು ಪರಿಸರ ಎಂಜಿನಿಯರ್ಗಳು ಅದೆಲ್ಲಿ ಕಾಣೆಯಾಗಿದ್ದಾರೋ ಆ ದೇವರೇ ಬಲ್ಲ. ನಗರದ ಶಾಸಕರು ಪ್ರವಾಸ ಸಮಾವೇಶಗಳಲ್ಲಿ ಬ್ಯುಸಿ ಇದ್ದಾರೆ. ಹೀಗಾಗಿ ತ್ಯಾಜ್ಯ ಸುರಿಯೋರಿಗೆ ಯಾವುದೇ ಭಯವಿಲ್ಲ. ಇನ್ನಾದರೂ ಅಧಿಕಾರಿಗಳು ಗಾಢ ನಿದ್ದೆಯಿಂದ ಎದ್ದು ತುಮಕೂರಿಗೆ ಬಂದು ಪರಿಸರ ಹಾಳು ಮಾಡುತ್ತಿರುವ ಕಸ ನಿಯಂತ್ರಣಕ್ಕೆ ಮುಂದಾಗಲಿ. ಈ ಭಾಗದ ಪಾಲಿಕೆ ಸದಸ್ಯರು ಹಾಗೂ ನಗರದ ಶಾಸಕರು ಇತ್ತ ಗಮನಹರಿಸಲಿ. ಇಲ್ಲವಾದಲ್ಲಿ ಮುಂದೆ ದಿಬ್ಬೂರಿನಲ್ಲಿ ಕಾರ್ಖಾನೆ ತ್ಯಾಜ್ಯ ದೊಡ್ಡ ಗಂಡಾಂತರವನ್ನೇ ಸೃಷ್ಟಿಸಲಿದೆ.
ಮಾಗಡಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಶಂಕುಸ್ಥಾಪನೆ ನೆರವೇರಿಸಿದರು. ಕುಟುಂಬ ರಾಜಕಾರಣದಿಂದ ಜಾತ್ಯತೀತತೆ ಉಳಿಯುವುದಿಲ್ಲ ಎಂದು ಸಿದ್ದರಾಮಯ್ಯ ಹೇಳಿದರು. ಮಾಗಡಿ ಪಟ್ಟಣದ ಐತಿಹಾಸಿಕ ನಾಡಪ್ರಭು ಕೆಂಪೇಗೌಡರ ಕೋಟೆ ಮೈದಾನದಲ್ಲಿ ಏರ್ಪಡಿಸಿದ್ದ ತಾಲೂಕಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಸಮಾರಂಭವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು. ತಾಲೂಕಿನಲ್ಲಿ 324 ಕೋಟಿ ರೂಪಾಯಿಗಳಲ್ಲಿ ಹೇಮಾವತಿ ನೀರಾವರಿ ಯೋಜನೆ, 400 ಕೋಟಿ ವೆಚ್ಚದಲ್ಲಿ ಬೆಂಗಳೂರಿನ ನೈಸ್ ರಸ್ತೆಯಿಂದ ಮಾಗಡಿಗೆ ಚತುಷ್ಪಥ ರಸ್ತೆ, 50 ಕೋಟಿ ರೂಪಾಯಿಗಳಲ್ಲಿ ಮಾಗಡಿಯ ಇತರೆ ರಸ್ತೆಗಳ ಅಭಿವೃದ್ಧಿ, ಡಾ ಶಿವಕುಮಾರ ಸ್ವಾಮಿಗಳ ಹೆಸರಿನಲ್ಲಿ ಆಡಿಟೋರಿಯಂ, 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಗಡಿ ಯೋಜನಾ ಪ್ರಾಧಿಕಾರ ಕಟ್ಟಡದ ಉದ್ಘಾಟನೆ ಹಾಗೂ ಕಾಮಗಾರಿಗೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಎಲ್ಲಿ ಕುಟುಂಬದ ರಾಜಕಾರಣ ಇರುತ್ತದೆಯೋ ಅಲ್ಲಿ ಜಾತ್ಯತೀತವಾದ ಪ್ರಜಾಪ್ರಭುತ್ವ ರಾಜಕಾರಣ ಸಾಧ್ಯವಿಲ್ಲ. ಎಚ್ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ ಅವರ 20 ತಿಂಗಳ ಸಾಧನೆ ಕೇವಲ ಗ್ರಾಮ ವಾಸ್ತವ್ಯ ಬಿಟ್ಟರೆ ರಾಜ್ಯದ ಅಭಿವೃದ್ಧಿ ಶೂನ್ಯ. ನಾನು ಸಹ ಜೆಡಿಎಸ್ ಪಕ್ಷದಲ್ಲಿದ್ದವನೇ. ಅಲ್ಲಿನ ಕುಟುಂಬ ರಾಜಕಾರಣವನ್ನ ನಾನು ಮರೆತಿಲ್ಲ. ಕುಟುಂಬ ರಾಜಕಾರಣಕ್ಕೆ ಬೇಸತ್ತು 7 ಮಂದಿ ಶಾಸಕರು ಬಂಡಾಯವೆಂದು ಹೊರಬಂದಿದ್ದಾರೆ ಎಂದು ಜೆಡಿಎಸ್ ವಿರುದ್ದ ವಾಗ್ದಾಳಿ ನಡೆಸಿದರು. ಜೆಡಿಎಸ್ ಒಂದು ಕುಟುಂಬ ರಾಜಕಾರಣದ ಪಕ್ಷ, ಅದಕ್ಕೂ ಕೊಡಲ್ಲ. ಇನ್ನು ಕಾಂಗ್ರೆಸ್ಗೆ ಜನ ಆಶೀರ್ವಾದ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಹಳ್ಳಿ ವಾಸ್ತವ್ಯ, ಹಳ್ಳಿ ವಾಸ್ತವ್ಯ ಅಂತ, ಹಳ್ಳಿ ವಾಸ್ತವ್ಯದಲ್ಲಿ ಏನು 2 ಗಂಟೆಗೆ 3 ಗಂಟೆ ಗ್ರಾಮ ವಾಸ್ತವ್ಯ, ಹಳ್ಳಿ ಒಂದು ಗ್ರಾಮ ಅಂದ್ರೆ ಒಂದು ಗ್ರಾಮ ವಾಸ್ತವ್ಯ, ಅಲ್ಲಿ ಹೋಗೋದು 2 ಗಂಟೆ ಹೋಗೋದು, 3 ಗಂಟೆ 4 ಗಂಟೆ ಒಬ್ಬ ಕುಮಾರಸ್ವಾಮಿ ಮುಖ್ಯಮಂತ್ರಿ ಹೋಗ್ತಾರೆ ಅಂತೇಳಿ ಈ ತಹಸೀಲ್ದಾರರು, ಸ್ಟೇಟ್ ಕಮಿಷನರ್ ಎಲ್ಲ ತಗೊಂಡು ಹೋಗೋದು, ಕಮೂಡು ಗಿಮೂಡು ಎಲ್ಲ ತಗೊಂಡು ಹೋಗ್ತಾ ಇದ್ರು. ರಾಮನಗರ ಉಸ್ತುವಾರಿ ಹಾಗೂ ಇಂಧನ ಸಚಿವ ಡಿಕೆ ಶಿವಕುಮಾರ್ ಮಾತನಾಡಿ, ಕ್ಷೇತ್ರಕ್ಕೆ ಹೇಮಾವತಿ ನೀರಾವರಿ ಯೋಜನೆ ತರಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ 324 ಕೋಟಿ ಹಣ ಮಂಜೂರು ಮಾಡಿದ್ದಾರೆ. ಇನ್ನೊಂದು ವರ್ಷದಲ್ಲಿ ತಾಲೂಕಿನ 86 ಕೆರೆಗಳಿಗೆ ನೀರು ತುಂಬಿಸಲಾಗುವುದು. ಇಡೀ ರಾಷ್ಟದಲ್ಲಿಯೇ ಯಾವ ಸರ್ಕಾರವೂ ಮಾಡಲು ಸಾಧ್ಯವಾಗದ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿ ತೋರಿಸಿದೆ. 4 ವರ್ಷ ಬರಗಾಲದ ನಡುವೆಯೂ 7 ಗಂಟೆ ವಿದ್ಯುತ್ ಕೊಟ್ಟಿದ್ದೇವೆ ಎಂದರು. ಬಾಲಕೃಷ್ಣರವರು, ಜನತಾದಳ ಶಾಸಕರು, ನಾನು ಕಾಂಗ್ರೆಸ್ ಮಂತ್ರಿ, ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಮುಖ್ಯಮಂತ್ರಿ ಅಂತೇಳಿ ನಾವು ಯಾವತ್ತೂ ಭಾವನೆಯನ್ನ ನಾರಾಜಿ ರೇವಣ್ಣವರು ಮಾಡಲಿಲ್ಲ. ಈ ಮಾಗಡಿ ಕ್ಷೇತ್ರ ನಮ್ಮ ಕ್ಷೇತ್ರ ಅಂತೇಳಿ ನಾವು ಎಲ್ಲ ತರದಲ್ಲೂ ಕೂಡ ಬಾಲಕೃಷ್ಣರವರಿಗೆ ಕೈ ಜೋಡಿಸಿದ್ದೇವೆ. ಅದಕ್ಕೆ ಈ ಒಂದು ಎಲ್ಲ ಕಾರ್ಯಕ್ರಮಗಳು ಸಾಕ್ಷಿ ಅಂತೇಳಿ ನಾನಂತೂ ಭಾವಿಸ್ಕೊಂಡಿದ್ದೇವೆ. ಶಾಸಕ ಹೆಚ್ಸಿ ಬಾಲಕೃಷ್ಣ ಮಾತನಾಡಿ, ಶಿಕ್ಷಕರ ಭವನ, ನಿವೃತ್ತ ಸರ್ಕಾರಿ ನೌಕರರ ಭವನ, ಪಾಲಿಟೆಕ್ನಿಕ್, ಬಿಡದಿಗೆ ಮಂಚಿನ ಬೆಲೆಯಿಂದ ಕುಡಿಯುವ ನೀರು, ಕೂಟಗಲ್ಗೆ ಕಣ್ವಾ ನದಿ ನೀರು, ಕುದುರ್ಗೆ ಕ್ರೀಡಾಂಗಣ ಸೇರಿದಂತೆ ಇನ್ನೂ 16 ಬೇಡಿಕೆ ಈಡೇರಿಸುವಂತೆ ಮುಖ್ಯಮಂತ್ರಿಗೆ ಮನವಿ ಮಾಡಿದರು. ಸರ್ಕಾರ ವಿರೋಧ ಪಕ್ಷದ ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಜನತಾದಳವನ್ನು ಬಿಟ್ಟಂತ ಸಂದರ್ಭದಲ್ಲಿ ಬಹುಶಃ ನಾನು ಕೂಡ ಅವ್ರ ಜೊತೆ ಬಿಟ್ಟಿದ್ದೀರೆ. ಇಷ್ಟೊಂದು ನಾನು ಕೂಡ ಮಂತ್ರಿ ಆಗ್ತಿದ್ದೇನೋ, ಈ ಕ್ಷೇತ್ರದಲ್ಲಿ ಎಲ್ಲ ಕೆಲಸಗಳು ಕೂಡ ಆಗ್ತಿದ್ದೇನೆ. ನಾನು ಸರ್ಕಾರ ಬರ್ತದೆ, ಸರ್ಕಾರ ಬರ್ತದೆ ಅಂತ ಜನತಾದಳ ಕಾದು 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 ಆ ಸರ್ಕಾರ ಬರೋ ಲಕ್ಷಣ ಕಾಣ್ತಾ ಇಲ್ಲ ಜನತಾದಳದಲ್ಲಿ. ಸಾರಿಗೆ ಸಚಿವ ಎಚ್ಎಂ ರೇವಣ್ಣ, ಶಾಸಕ ಜಮೀರ್ ಅಹಮದ್, ವಿಧಾನ ಪರಿಷತ್ ಸದಸ್ಯ ಸಿಎಂ ಲಿಂಗಪ್ಪ, ಎಸ್ ರವಿ, ಮಾಜಿ ಸಚಿವ ಅಂಜನ್ ಮೂರ್ತಿ, ಜಿಲ್ಲಾಧಿಕಾರಿ ಮಮತಾ, ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ದಿವ್ಯಾ ಗಂಗಾಧರ್, ಮಾಗಡಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಎಂಎನ್ ಮಂಜು ಇತರರು ಇದ್ದರು. ಪಾವಗಡಕ್ಕೆ ತುಂಗಭದ್ರಾ ನದಿ ನೀರು ಯೋಜನೆಗೆ ತಿಂಗಳಲ್ಲಿ ಶಂಕುಸ್ಥಾಪನೆ ನೆರವೇರಿಸಲಾಗುವುದು ಎಂದು ಕೆಪಿಸಿಸಿ ಅಧ್ಯಕ್ಷ ಡಾ ಪರಮೇಶ್ವರ್ ಹೇಳಿದರು. ತಿಂಗಳಲ್ಲಿ ಪಾವಗಡದಲ್ಲಿ ತುಂಗಭದ್ರಾ ನದಿಯ ಕುಡಿಯುವ ನೀರಿನ ಯೋಜನೆ ಕಾಮಗಾರಿ ಆರಂಭವಾಗುತ್ತಿದೆ. ಮುಖ್ಯಮಂತ್ರಿಗಳು ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸುವವರು ಎಂದು ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಹೇಳಿದರು. ಪಾವಗಡದಲ್ಲಿ ಕಾಂಗ್ರೆಸ್ ನಡಿಗೆ ವಿಜೇತ ಕಡಿಗೆ ಕಾರ್ಯಕರ್ತರ ಸಮಾವೇಶ ಉದ್ಘಾಟಿಸಿದ ಅವರು, ಪಾವಗಡ ಬರಶಾಪ ವಿಮೋಚನೆಗೆ ನದಿ ನೀರಿನ ಯೋಜನೆ ನೆರವಾಗಲಿದೆ ಎಂದರು. ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ. ಪ್ರಣಾಳಿಕೆಯಲ್ಲಿ ತಿಳಿಸಿದ್ದ ಶೇಕಡ 95% ಭರವಸೆಗಳನ್ನು ಪೂರೈಸಲಾಗಿದೆ. ಭ್ರಷ್ಟಾಚಾರ ರಹಿತವಾಗಿ ಜನಪರ ಆಡಳಿತ ಕಾಂಗ್ರೆಸ್ ಸರ್ಕಾರದ್ದು. ಯಾವ ಮಂತ್ರಿಯೂ ಜೈಲಿಗೆ ಹೋಗಿಲ್ಲ. ಮುಖ್ಯಮಂತ್ರಿಯೇ ಭ್ರಷ್ಟಾಚಾರ ಆರೋಪದಿಂದ ಜೈಲಿಗೆ ಹೋಗಿದ್ದು ಬಿಜೆಪಿ ಸರ್ಕಾರದಲ್ಲಿ ಎಂದರು.
ಪಾವಗಡಕ್ಕೆ ನದಿ ಮೂಲದ ಕುಡಿಯುವ ನೀರು ಒದಗಿಸಬೇಕು ಎಂಬುದು ಈ ಭಾಗದ ಜನರ ಬಹುವರ್ಷಗಳ ಬೇಡಿಕೆಯಾಗಿತ್ತು. ನಮ್ಮ ಸರ್ಕಾರ ಅವರ ಬೇಡಿಕೆ ಈಡೇರಿಸುತ್ತದೆ. ತುಂಗಭದ್ರಾ ನದಿಯಿಂದ ಪಾವಗಡಕ್ಕೆ ನೀರು ತರುವ ಯೋಜನೆಗೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದ್ದು 3,250 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ಒಂದು ತಿಂಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಪಾವಗಡದಲ್ಲಿ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸುವವರು ಎಂದು ಡಾ ಪರಮೇಶ್ವರ್ ಹೇಳಿದರು. ಇಂಧನ ಸಚಿವ ಡಿಕೆ ಶಿವಕುಮಾರ್ ಮಾತನಾಡಿ, ಪಾವಗಡ ತಾಲೂಕಿನಲ್ಲಿ ಬೃಹತ್ ಸೋಲಾರ್ ಪಾರ್ಕ್ ನಿರ್ಮಾಣವಾಗಿದೆ. ಮಳೆ ಬೆಳೆ ಇಲ್ಲದೆ ರೈತರು ಸಂಕಷ್ಟಕ್ಕೀಡಾಗಿದ್ದ ಸಂದರ್ಭದಲ್ಲಿ ಯಾವುದೇ ಬಂಡವಾಳವಿಲ್ಲದೆ ಎಕರೆಗೆ 21,000 ರೂಪಾಯಿ ಹಣ ದೊರೆತು ರೈತರು ನಿರಾಳರಾಗಿದ್ದಾರೆ ಎಂದರು. ಇನ್ನು 6,000 ಎಕರೆಯನ್ನ ಸೋಲಾರ್ ಪಾರ್ಕ್ಗೆ ನೀಡಲು ರೈತರು ಮುಂದೆ ಬಂದಿದ್ದಾರೆ. ಈ ಬಗ್ಗೆ ಚರ್ಚಿಸಿ ಸೋಲಾರ್ ಪಾರ್ಕ್ ವಿಸ್ತರಿಸಿ ರೈತರಿಗೆ ನೆರವಾಗಲು ಸರ್ಕಾರ ಸಿದ್ದವಿದೆ ಎಂದರು. ಜಿಲ್ಲಾ ಸಚಿವ ಟಿಬಿ ಜಯಚಂದ್ರ ಮಾತನಾಡಿ, ಸರ್ಕಾರ ನೀರಾವರಿ ಯೋಜನೆಗಳಿಗೆ ಆದ್ಯತೆ ನೀಡಿದೆ. ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಎಚ್ಚರ ವಹಿಸಿದೆ. ಎತ್ತಿನಹೊಳೆ ಯೋಜನೆ ಅನುಷ್ಠಾನಗೊಂಡರೆ ಬಯಲುಸೀಮೆ ಪ್ರದೇಶಕ್ಕೆ ಶಾಶ್ವತ ನೀರಿನ ಬರತೀರುತ್ತದೆ ಎಂದರು. ಸಂಸದರಾದ ಚಂದ್ರಪ್ಪ, ಮುದನ್ಮೇಗೌಡ, ಶಾಸಕ ಕೆಎನ್ ರಾಜಣ್ಣ, ಮಾಜಿ ಸಚಿವ ವೆಂಕಟರಮಣಪ್ಪ, ಮುಖಂಡ ಮಧು ಎಸ್ಕಿನ್ಗೌಡ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ, ಮಾಜಿ ಶಾಸಕ ಸುಮ್ರನಾಯಕ್, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಎಚ್ವಿ ವೆಂಕಟೇಶ್, ಗಾಯತ್ರಿಬಾಯಿ, ಗೌರಮ್ಮ ಮೊದಲಾದವರು ಭಾಗವಹಿಸಿದರು. ಮಾಗಡಿಯಲ್ಲಿ ಗಂಗಾ ಕಾವೇರಿ ನದಿ ಜೋಡಣೆ ಕುರಿತು ಪ್ರಚಾರೋಂದೋಲನ ನಡೆಯಿತು. ಮಾಗಡಿಯ ಕೆಂಪೇಗೌಡ ಬಯಲು ರಂಗಮಂದಿರದಲ್ಲಿ ವಿಧಾನಪರಿಷತ್ ಸಭಾಪತಿ ಡಿಎಚ್ ಶಂಕರಮೂರ್ತಿ ನೇತೃತ್ವದಲ್ಲಿ ಜಾಗೃತಿ ಮತದಾರರ ವೇದಿಕೆ ವತಿಯಿಂದ ಗಂಗಾ ಕಾವೇರಿ ನದಿ ಜೋಡಣೆ ರಾಷ್ಟೀಯ ಪ್ರಚಾರಾಂದೋಲನವನ್ನು ನಡೆಸಿತು. ಈ ವೇಳೆ ಮಾತನಾಡಿದ ವಿಧಾನ ಪರಿಷತ್ ಸಭಾಪತಿ ಡಿಎಚ್ ಶಂಕರಮೂರ್ತಿ, ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ರಾಷ್ಟದ ಮುಂದಿನ ಅಭಿವೃದ್ದಿ ಗುರಿಯನ್ನಿಟ್ಟುಕೊಂಡು 2 ಯೋಜನೆಗಳನ್ನು ಘೋಷಣೆ ಮಾಡಿದರು. ಒಂದು ನಗರಗಳನ್ನು ಜೋಡಿಸುವ ಕಾರ್ಯ, ಇನ್ನೊಂದು ಗಂಗಾ ಕಾವೇರಿ ನದಿ ಜೋಡಣೆ ಕಾರ್ಯ. ರಾಷ್ಟವ್ಯಾಪಿ 4 ಪಥದ ರಸ್ತೆ ನಿರ್ಮಾಣ ಕೆಲಸದಿಂದ ದೇಶದ ಅಭಿವೃದ್ದಿ ಉನ್ನತ ಮಟ್ಟಕ್ಕೇರಿತ್ತು ಎಂದರು. ಮಹತ್ವಾಕಾಂಕ್ಷೆಯ ಯೋಜನೆ ಗಂಗಾ ಕಾವೇರಿ ನದಿ ಜೋಡಣೆ ಕಾರ್ಯ. ಈ ಸಂದರ್ಭದಲ್ಲಿ ವಿರೋಧ ಮತ್ತು ಪರ ಎರಡರ ನಡುವೆ ಈ ಯೋಜನೆ ಅನುಷ್ಠಾನಗೊಳ್ಳಲಿಲ್ಲ. ಈ ಯೋಜನೆ ಜಾರಿಯಾದರೆ ರಾಷ್ಟವ್ಯಾಪಿ ಕುಡಿಯುವ ನೀರು ಮತ್ತು ಕೆರೆಕಟ್ಟೆಗಳಿಗೆ ನೀರು ಬಂದು ಜನರು ಸುಖವಾಗಿರಲು ಸಾಧ್ಯವಾಗಿರುತ್ತದೆ. ಈ ನಿಟ್ಟಿನಲ್ಲಿ ಜಾಗೃತ ಮತದಾರರು ವೇದಿಕೆ ಸಜ್ಜಾಗಬೇಕಾಗಿದೆ ಎಂದರು. ಯಾವುದೇ ಒಳ್ಳೆ ಕೆಲಸ ಮಾಡುವಾಗ ವಿರೋಧ ಮತ್ತು ಕೂಗು ಈ ದೇಶದಲ್ಲಿ ನಡೀತಾ ಇದೆ. ನಾವು ನೋಡ್ತಾ ಇದ್ದೇವೆ ಯಾವ ರೀತಿ ನಡೀತಾ ಇದೆ, ಯಾವ ರೀತಿ ವಿರೋಧಗಳು ಬರ್ತದೆ ಮತ್ತು ವಿರೋಧಕ್ಕಾಗಿ ವಿರೋಧ. ನೀನು ಮಾಡ್ತಾ ಇದ್ದೆ, ನಾನು ಮಾಡಲಿಲ್ಲ, ನೀನು ಮಾಡ್ತಾ ಇದೆ, ಅದಕ್ಕೆ ನಮ್ಮದು ವಿರೋಧ. ಈ ರೀತಿಯ ಭಾವನೆ ಈ ದೇಶದಲ್ಲಿ ಇರೋದು ಸ್ವಾಭಾವಿಕ. ಬೆಸ್ಕಾಂ ನಿರ್ದೇಶಕ ಬಿವಿ ಜಯರಾಮ್, ಪತ್ರಕರ್ತ ಮಾರಣ್ಣ, ತಾಲೂಕು ರೈತ ಸಂಘದ ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್, ಪ್ರಾಂತ ರೈತ ಸಂಘದ ಸಂಚಾಲಕಿ ವನಜಾ, ಆರ್ಯವೈಶ್ಯ ಮಂಡಳಿಯ ಅಧ್ಯಕ್ಷ ರಮೇಶ್ ಗುಪ್ತಾ, ಪತ್ರಕರ್ತ ನಾಗಪ್ಪ, ಜಿ ಕಾಟರಾಗಿ ಮತ್ತಿತರರಿದ್ದರು. ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದ್ದು ಮತ್ತೊಮ್ಮೆ ಅಧಿಕಾರಕ್ಕೆ ತರುವಂತೆ ಗುಬ್ಬಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಾ ಪರಮೇಶ್ವರ್ ಮನವಿ ಮಾಡಿದ್ದಾರೆ. ಸಂವಿಧಾನ ಬದಲಾವಣೆ ಮಾಡಲು ಬಂದರೆ ದೇಶದಲ್ಲಿ ಆಂದೋಲನವಾಗುತ್ತದೆ. ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲಾ ವರ್ಗದ ಜನರಿಗೆ ಹಲವಾರು ಸವಲತ್ತು ನೀಡಿದ್ದೇವೆ. 1989ರಿಂದ ಈಚೆಗೆ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಂತಹ ಅಭ್ಯರ್ಥಿಗಳು ಯಾವುದೇ ಅಭಿವೃದ್ದಿ ಮಾಡಿಲ್ಲ. ಮುಂಬರುವ ಚುನಾವಣೆಯಲ್ಲಿ ಗುಬ್ಬಿಯಿಂದ ಕಾಂಗ್ರೆಸ್ ಅಭ್ಯರ್ಥಿಯನ್ನ ವಿಧಾನಸಭೆಗೆ ಕಳುಹಿಸಿದರೆ ಈ ಭಾಗದ ಅಭಿವೃದ್ದಿಯಾಗುತ್ತದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ತಿಳಿಸಿದರು. ಗುಬ್ಬಿ ಪಟ್ಟಣದ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಬೃಹತ್ ಸಮಾವೇಶ ಉದ್ಘಾಟಿಸಿ ಮಾತನಾಡಿ, ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಜಿಲ್ಲೆಗೆ ಹೇಮಾವತಿ ನೀರು ಹರಿಸಲು ಸಾಧ್ಯವಾಯಿತು. ಗುಬ್ಬಿಯಲ್ಲಿ ಗೆದ್ದಂತಹ ಜನಪ್ರತಿನಿಧಿಗಳು ತಮ್ಮನ್ನ ತಾವು ಅಭಿವೃದ್ದಿ ಮಾಡಿಕೊಳ್ಳುತ್ತಿದ್ದಾರೆ ವಿನಃ ತಾಲೂಕಿನ ಅಭಿವೃದ್ದಿ ಮಾಡಿಲ್ಲ. ರಾಜ್ಯದಲ್ಲಿ ಸುಮಾರು 800 ಕಿಲೋಮೀಟರ್ ಪಾದಯಾತ್ರೆ ಮಾಡುವ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಪಕ್ಷ ಅಧಿಕಾರಕ್ಕೆ ಬಂದ ಅರ್ಧ ಗಂಟೆಯಲ್ಲಿ ರಾಜ್ಯದ ಜನತೆಗೆ ಅನ್ನಭಾಗ್ಯ ಸೇರಿದಂತೆ 5 ಕಾರ್ಯಕ್ರಮ ಜಾರಿಗೆ ತರಲಾಯಿತು. ಜೊತೆಗೆ 165 ಕಾರ್ಯಕ್ರಮ ಜಾರಿಗೊಳಿಸಿದೆ. ಸುಮಾರು 13,500 ಕೋಟಿ ಖರ್ಚು ಮಾಡಿ ಎತ್ತಿನಹೊಳೆ ಯೋಜನೆ ಜಾರಿಗೊಳಿಸಿ ರೈತರಿಗೆ ಅನುಕೂಲ ಮಾಡಲಾಗುತ್ತಿದೆ. ಇದನ್ನ ವಿರೋಧ ಪಕ್ಷಗಳು ಅಧಿಕಾರಕ್ಕೆ ಬಂದರೆ ನಿಲ್ಲಿಸುತ್ತೇವೆ ಎಂದು ಹೇಳುತ್ತಿದ್ದಾರೆ. ಮತ್ತೊಂದೆಡೆ ಅನ್ನಭಾಗ್ಯ ಯೋಜನೆಯನ್ನ ನಿಲ್ಲಿಸುವ ಮಾತನಾಡುವ ಪಕ್ಷಕ್ಕೆ ನೀವು ಮತ ನೀಡ್ತೀರಾ? ನಿಮ್ಮ ಹಸಿವು ನಿಲ್ಲಿಸುವಂತಹ ಕೆಲಸ ಮಾಡಿದ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡ್ತೀರಾ? ನೀವೇ ಯೋಚನೆ ಮಾಡಿ ಎಂದರು. ಎರಡನೇ ದರ್ಜೆಯ ಪ್ರಜೆಗಳು ಉಂಟು ಮಾಡಬೇಕು, ಇದೇ ನಿಮ್ಮ ಅಜೆಂಡಾ ಎಂದು, ಇದಕ್ಕಾಗಿ ನಿಮ್ಮನ್ನ ಜನ ಮತ ಹಾಕಿ ಕೇಂದ್ರ ಸರ್ಕಾರದಲ್ಲಿ ಆಡಳಿತ ಮಾಡಿ ಇಟ್ಟುಕೊಂಡಿರೋದು
ಸಚಿವರು ಹೇಳ್ತಾರೆ ಅನಂತಕುಮಾರ್ ಹೆಗಡೆ, ನಾವು ಬಂದಿರೋದು ಸಂವಿಧಾನ ಬದಲಾವಣೆ ಮಾಡೋದಕ್ಕೆ. ನಾನೊಂದು ಮಾತು ಹೇಳ್ತೇನೆ, ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ರಚನೆ ಮಾಡಿ 149 ದಿವಸ ಚರ್ಚೆ ಮಾಡಿ ವಿಶ್ವದಲ್ಲೇ ಅತಿ ಶ್ರೇಷ್ಠವಾದ ಸಂವಿಧಾನನ ನಮಗ್ ಕೊಟ್ಟಿದ್ದಾರೆ, ಅದನ್ನ ನೀವು ಬದಲಾವಣೆ ಮಾಡೋದಕ್ಕೋದ್ರೆ ಈ ದೇಶದಲ್ಲಿ ಆಂದೋಲನ ಆದೀತು. ಎಚ್ಚರಿಕೆ ಮಾಡಿದ್ರು ನಡೀತದೆ, ಯಡಿಯೂರಪ್ಪನವರು ಏನ್ ಮಾಡಿದ್ರು ನಡೀತದೆ, ಈಶ್ವರಪ್ಪನವರು ಏನ್ ಮಾಡಿದ್ರು ನಡೀತದೆ, ಶೋಭಾ ಕರಂದ್ಲಾಜೆ ಏನ್ ಮಾಡಿದ್ರು ನಡೀತದೆ ಅಂತ ನೀವು ತಿಳ್ಕೊಂಡಿದ್ರೆ ಈ ರಾಜ್ಯದ ಜನ ನಿಮ್ಮನ್ನ ಕ್ಷಮಿಸೋದಿಲ್ಲ. ಒಂದು ಸಾರಿ ಚಾನ್ಸ್ ಕೊಟ್ರು, ಅಪ್ಪ ನೀವು ಆಡಳಿತ ಮಾಡಿ ನಿಮ್ದು ನೋಡ್ಬಿಡೋಣ ಅಂತೇಳಿ ಚಾನ್ಸ್ ಕೊಟ್ರೆ ನೀವು ಮಾಡಬಾರದು ಮಾಡಿ ಜೈಲಿಗೆ ಹೋದ್ರಲ್ರಿ, ನಾಚಿಕೆ ಆಗ್ಬೇಕಲ್ಲ ನಿಮ್ಗೆ. ಎಐಸಿಸಿಯ ರಾಜ್ಯ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಮಾತನಾಡಿ, ಕೇಂದ್ರದಲ್ಲಿ ಆಡಳಿತ ಮಾಡುತ್ತಿರುವ ಪ್ರಧಾನಿ ಮಂತ್ರಿ ಮೋದಿ ಅವರು ಯಾರಿಗೆ ಅಚ್ಚೆ ದಿನ ನೀಡಿದ್ದಾರೆ? ಕೇವಲ ಅದಾನಿ ಅಂಬಾನಿಗೆ ಅಚ್ಚೆ ದಿನ ಅಷ್ಟೇ ನೀಡಿದ್ದಾರೆ, ನಿಮಗ್ಯಾರಿಗೂ ಅಲ್ಲ ಎಂದು ಆರೋಪಿಸಿದ್ರು. ಬಿಜೆಪಿ ಸರ್ಕಾರ ಒಡೆದು ಆಳುವ ನೀತಿ ಅನುಸರಿಸಿದ್ದು ಇಲ್ಲಿ ರೈತರು, ಬಡವರು, ದಲಿತರು ಬದುಕುವಂತಹ ಹಕ್ಕು ಕಿತ್ತುಕೊಳ್ಳುತ್ತಿದ್ದು ಈ ಕೇಂದ್ರ ಸರ್ಕಾರದಿಂದ ದೇಶದ ಜನರಿಗೆ ಯಾವುದೇ ಸಹಾಯವಾಗಿಲ್ಲ. ಕೇವಲ ಭಾಷಣದಲ್ಲಿಯೇ ತಮ್ಮ 4 ವರ್ಷದ ಆಡಳಿತ ಪೂರೈಸಿರುವ ಅವರು ಯಾವುದೇ ಕೆಲಸ ಮಾಡುತ್ತಿಲ್ಲ ಎಂದು ದೂರಿದ್ರು. Last 3 days before, Dalit has been brutally attacked. Gujarat, Pune, Haryana, Madhya Pradesh, everywhere Dalit, Bangladesh, minorities, everybody has been attacked. Only one agenda for BJP, divide and rule, that is of British Raj, divide and rule. That is only one agenda, there is no performance. You see GST, Gabbar Singh tax, our leader Rahul ji called GST as a Gabbar Singh tax. You know Gabbar Singh Malum? ಇಂಧನ ಸಚಿವ ಡಿಕೆ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರ, ಸಂಸದ ಎಸ್ಪಿ ಮುದ್ದಹನುಮೇಗೌಡ, ಶಾಸಕರಾದ ಕೆಎನ್ ರಾಜಣ್ಣ, ರಫೀಕ್ ಅಹಮದ್, ಲಕ್ಷ್ಮೀನಾರಾಯಣ್, ಮುಖ್ಯಮಂತ್ರಿ ಚಂದ್ರು, ಕೆಪಿಸಿಸಿ ಉಪಾಧ್ಯಕ್ಷ ರಾಧಾಕೃಷ್ಣನ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಾಮಕೃಷ್ಣ ಇತರರು ಇದ್ದರು. ತುಮಕೂರಿನಲ್ಲಿ ಶನಿವಾರ ಭಾನುವಾರ ಬೃಹತ್ ಉದ್ಯೋಗ ಮೇಳ ಏರ್ಪಡಿಸಲಾಗಿದೆ. ತುಮಕೂರಿನ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಶನಿವಾರ ಮತ್ತು ಭಾನುವಾರ 2 ದಿನಗಳ ಕಾಲ ಬೃಹತ್ ಉದ್ಯೋಗ ಮೇಳ ನಡೆಯಲಿದ್ದು, ಇದಕ್ಕಾಗಿ ಎಲ್ಲ ಸಿದ್ದತೆಗಳನ್ನು ಕೈಗೊಳ್ಳಲಾಗಿದೆ. ಕೌಶಲ್ಯಾಭಿವೃದ್ದಿ ನಿಗಮದ ಕೌಶಲ್ಯಕಾರ ಮೂಲಕ ಈಗಾಗಲೇ 32,000 ಉದ್ಯೋಗಿಗಳು ಉದ್ಯೋಗ ಮೇಳ ವೆಬ್ಸೈಟ್ ಮೂಲಕ ನೋಂದಣಿ ಮಾಡಿದ್ದಾರೆ. ಈ ಮೇಳಕ್ಕೆ 15,000 ಯುವಕ ಯುವತಿಯರು ಆಗಮಿಸುವ ನಿರೀಕ್ಷೆ ಇದ್ದು, ಇದಕ್ಕಾಗಿ 130 ಮಳಿಗೆಗಳನ್ನು ತೆರೆಯಲಾಗಿದೆ. ಒಂದೊಂದು ಕಂಪನಿಯು ಒಂದೊಂದು ಮಳಿಗೆಯಲ್ಲಿ ಕಾರ್ಯನಿರ್ವಹಿಸಲಿದೆ ಎಂದು ನಿಗಮದ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ತಿಳಿಸಿದರು. ಮೇಳದಲ್ಲಿ ಭಾಗವಹಿಸುವ ಉದ್ಯೋಗಾರ್ಥಿಗಳು ಶೌಚಾಲಯ, ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಕರ್ಯ ಸಹ ಕಲ್ಪಿಸಲಾಗುತ್ತಿದೆ ಎಂದು ಹೇಳಿದರು. ಉದ್ಯೋಗ ಆಸೆ ಹೊತ್ತು ಬರುವ ಉದ್ಯೋಗಾರ್ಥಿಗಳಿಗೆ ನಿರಾಸೆ ಮಾಡದಂತೆ ಅವರಿಗೆ ತರಬೇತಿಗೂ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಎಸ್ಎಸ್ಎಲ್ಸಿಯಿಂದ ಸ್ನಾತಕೋತ್ತರ ಹಾಗೂ ಪದವಿ ಪಡೆದವರಿಗೂ ಕೂಡ ಅವಕಾಶ ಕಲ್ಪಿಸಲಾಗುತ್ತಿದೆ ಎಂದು ಹೇಳಿದರು. ಜಿಲ್ಲೆಯ ಯುವಜನತೆಯ ಸಬಲೀಕರಣಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಕೌಶಲ್ಯ ಅಭಿವೃದ್ಧಿ ಇಲಾಖೆಯ ವತಿಯಿಂದ ನಾಳೆ ಶನಿವಾರ 6ನೇ ತಾರೀಕು ಹಾಗೂ ಭಾನುವಾರ 7ನೇ ತಾರೀಕು ತುಮಕೂರಿನಲ್ಲಿ ಒಂದು ಬೃಹತ್ ಕೌಶಲ್ಯ ಮೇಳ ನಾವು ಏರ್ಪಾಡು ಮಾಡ್ತಾ ಇದ್ದೀವಿ. ತುಮಕೂರಿನಲ್ಲಿ ಇಲ್ಲಿವರೆಗೂ ಯಾರು ಇಷ್ಟು ಅಚ್ಚುಕಟ್ಟಾಗಿ ಅವರಿಗೆ ಶಾಮಿಯಾನ ಆಗಿರ್ಬೋದು ಅಥವಾ ಇಲ್ಲಿ ನಡೀತಿರತಕ್ಕಂಥ ಆ ಸ್ಟಾಲ್ಸ್ಗಳಾಗಿರ್ಬೋದು, ಬೇರೆ ಬೇರೆ ವ್ಯವಸ್ಥೆಗಳು, ಅವರಿಗೆ ಊಟದ ವ್ಯವಸ್ಥೆ ಇರ್ಬೋದು ಅಥವಾ ಕಂಪನಿಗಳು ಇಲ್ಲಿ ಬಂದಾಗ ಅವ್ರಿಗೆ ಆತಿಥ್ಯ ಇರ್ಬೋದು, ಪ್ರತಿಯೊಂದನ್ನು ಒಂದು ಪ್ರೊಫೆಷನಲ್ ಆಗಿ ನಮ್ಮ ಅಧಿಕಾರಿಗಳು, ಇಲಾಖೆ ಅಧಿಕಾರಿಗಳು ಮಾಡಿದ್ದಾರೆ. ನಾಳೆ ಒಂದೇ ದಿವಸದಲ್ಲೇ ನಾವು ಒಂದು 10,000-15,000 ಜನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನಾಳೆ, ಅದು ಆ ನಿರೀಕ್ಷೆ ಇದೆ. ಹಾಗೆಯೇ ಸಂಸ್ಥೆಗಳು, ನಾವು ಇಲ್ಲಿವರೆಗೂ ಒಂದು 130 ಸಂಸ್ಥೆಗಳು ಒಟ್ಟಿಗೆ ನಿರೀಕ್ಷೆ ಮಾಡ್ತಾ ಇದ್ದೀವಿ ನಾವು. ಈ ಮೇಳವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರ ಉದ್ಘಾಟಿಸುವವರು, ಸಂಸದ ಎಸ್ಪಿ ಮುದ್ದಹನುಮೇಗೌಡ, ಶಾಸಕ ಡಾ ರಫೀಕ್ ಅಹಮದ್ ಸೇರಿದಂತೆ ಜನಪ್ರತಿನಿಧಿಗಳನ್ನು ಆಹ್ವಾನಿಸಲಾಗಿದೆ ಎಂದರು.
ರಂಗಭೂಮಿಗೆ ಬಿ ಜಯಶ್ರೀ ಅವರ ಕೊಡುಗೆ ಅಪಾರ ಎಂದು ಹಿರಿಯ ರಂಗಕರ್ಮಿ ಜಿ ಕಂಪಣ್ಣ ಹೇಳಿದರು. ದೇಶದ ಇತಿಹಾಸದಲ್ಲಿ ಒಬ್ಬ ರಾಜ್ಯಸಭಾ ಸದಸ್ಯರಾಗಿ ರಂಗಭೂಮಿಗೆ ಒತ್ತುಕೊಟ್ಟು ಗುಬ್ಬಿಯಲ್ಲಿ ಉತ್ತಮ ರಂಗಮಂದಿರ ನಿರ್ಮಾಣ ಮಾಡಿದ ಏಕೈಕ ಮಹಿಳೆ ಜಯಶ್ರೀ ಎಂದು ರಂಗಕರ್ಮಿ ಶ್ರೀನಿವಾಸ್ ಜಿ ಕಪ್ಪಣ್ಣನವರು ಅಭಿಪ್ರಾಯಪಟ್ಟರು. ಗುಬ್ಬಿಯ ವೀರಣ್ಣ ರಂಗಮಂದಿರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಂಗಭೂಮಿ ಕಲಾವಿದೆಯಾಗಿರುವ ಜಯಶ್ರೀರವರು ರಾಜ್ಯಸಭಾ ಸದಸ್ಯರಾಗಿದ್ದ ಸಮಯದಲ್ಲಿ ಯಾವುದೇ ರೀತಿಯ ವ್ಯರ್ಥ ಕೆಲಸಗಳಿಗೆ ಹಣ ನೀಡದೆ ಆಡಿಟೋರಿಯಂ ಶಾಲೆ ನಿರ್ಮಾಣಕ್ಕೆ ಹಾಗೂ ಹೆಣ್ಣು ಮಕ್ಕಳ ಶಾಲಾ ಶೌಚಾಲಯಗಳಿಗೆ ಹಣ ನೀಡಿದರೆ ಹೊರತು ಹಣ ಒಡೆಯುವಂತಹ ಡಾಂಬರ್ ಹಾಕುವ ಹಾಗೂ ರಸ್ತೆ ದುರಸ್ತಿ ಮಾಡುವ ಕೆಲಸಕ್ಕೆ ಅವರ ಅನುದಾನ ನೀಡದಿರುವುದು ತುಂಬಾ ಉತ್ತಮ ಕೆಲಸ ಎಂದರು. ನಮ್ಮೆಲ್ಲರ ಪರವಾಗಿ, ಕಲಾವಿದರ ಪರವಾಗಿ ಒಬ್ಬ ಹಿರಿಯ ರಂಗ ನಟಿ ಸಂಸದೆಯ ರಾಜ್ಯಸಭಾ ಸದಸ್ಯರಾದ ನಮಗೆ ಗೊತ್ತಿರುವ ಈ ದೇಶದ ಇತಿಹಾಸದಲ್ಲಿ ಯಾವ ಸಂಸದರಾದ್ಮೇಲೆ ಅವರು 5 ವರ್ಷ ಇದ್ದ ಕಾಲ ಬಹಳ ದೊಡ್ಡ ಸುದ್ದಿ ಇರಲ್ಲ. ಅವ್ರು ರಿಟೈರ್ಡ್ ಆದ್ಮೇಲೆ ಸುದ್ದಿ ಶುರು ಆಗುತ್ತೆ. ಅಲ್ಲೆಲ್ಲೋ ಸ್ಕ್ಯಾಂಡಲ್ ಆಯಿತು, ಅಲ್ಲೆಲ್ಲೋ ದುಡ್ಡು ಹೊಡೆದ್ರು, ಅಲ್ಲೆಲ್ಲೋ ಇದು ಮಾಡಿದ್ರು, ಮೊತ್ತನ್ ಮಾಡಿದ್ರು ಅಂತ ಹೇಳ್ತಾರೆ. ಇಡೀ ಭಾರತ ದೇಶದ ಸಂದರ್ಭದಲ್ಲಿ ಯಾವ್ದಾರ ಒಬ್ಬ ಸಂಸದೆ ನಿವೃತ್ತಿ ಆದಾಗ ಒಂದು ಅದ್ಭುತವಾದ ಈ ಸಾಂಸ್ಕೃತಿಕ ಭವನ ರಂಗಮಂದಿರವನ್ನು ಕಟ್ಟಿದ ಇತಿಹಾಸ ಯಾವ್ದಾದ್ರು ಇದ್ರೆ ಅದು ಈ ಗುಬ್ಬಿ ವೀರಣ್ಣ. ರಂಗಭೂಮಿ ಕಲಾವಿದೆ ಬಿ ಜಯಶ್ರೀ ಮಾತನಾಡಿ, ನಾನು ರಾಜ್ಯಸಭಾ ಸದಸ್ಯೆಯಾಗಿದ್ದ ಸಂದರ್ಭದಲ್ಲಿ ನನಗೆ 3 ಆಸೆಗಳಿದ್ದವು. ಅವುಗಳಲ್ಲಿ ಬೆಂಗಳೂರಿನ ಸಿಗ್ನಲ್ಗಳಲ್ಲಿ ವಾಹನ ಸವಾರರು ಗಂಟೆಗಟ್ಟಲೆ ಕಾಲ ಕಳೆಯುವ ಜನರಿಗೆ ಆ ಸ್ಥಳದಲ್ಲಿ ರಂಗಗೀತೆ ಅಥವಾ ಭಾವಗೀತೆಗಳನ್ನು ಕೇಳುವ ಅವಕಾಶ ನೀಡುವುದು, ಬಸ್ ನಿಲ್ದಾಣದಲ್ಲಿ ಕವಿಗಳ ಭಾವಚಿತ್ರಗಳನ್ನು ಹಾಕಿ ನಿಲ್ದಾಣಗಳಿಗೆ ಮೆರುಗು ನೀಡುವ ಹಾಗೂ 5 ಜನ ಎಂಪಿಗಳ ಗಮನಕ್ಕೆ ತಂದು ರಂಗಭೂಮಿ ಕಲಾವಿದರು ಹುಟ್ಟಿದ ಊರುಗಳನ್ನು ದತ್ತು ಪಡೆದು ಅಭಿವೃದ್ಧಿಪಡಿಸುವ ಆಸೆಯಿತ್ತು. ಆದರೆ ನನಗೆ ಬಂದ ಅನುದಾನ ಕಡಿಮೆ ಇದ್ದ ಹಿನ್ನೆಲೆಯಲ್ಲಿ ನನ್ನ ಈ 3 ಆಸೆ ನೆರವೇರಲು ಸಾಧ್ಯವಾಗಲಿಲ್ಲ. ಮುಂದೆ ಯಾರಾದರೂ ನನ್ನ ಜೊತೆ ಕೈ ಜೋಡಿಸಿದರೆ ಇಂತಹ ಉತ್ತಮ ಕೆಲಸ ಮಾಡಲು ನಾನು ಸಿದ್ಧಳಿದ್ದೇನೆ ಎಂದರು. 3 ಆಸೆ ಇತ್ತು, ಅದು ನೆರವೇರಿಲ್ಲ. ಒಂದು ಕಪ್ಪಣ್ಣಪ್ಪ ಹೇಳಿದ್ದೀನಿ, ಕೊನೆ ಪಕ್ಷ ಬೆಂಗಳೂರಿನಲ್ಲಿ ಅಥವಾ ಇನ್ನೆಲ್ಲಾದರೂ ಸಿಗ್ನಲ್ಗಳಲ್ಲಿ ಸಿಗ್ನಲ್ಗೆ ಕಾಯ್ತಾ ನಿಂತಾಗ ಅಲ್ಲಿ ಸುಮ್ಮನೆ ಸಮಯ ವೇಸ್ಟ್ ಮಾಡೋ ಬದಲು ಯಾಕೆ ನಾವು ರಂಗಗೀತೆಗಳನ್ನು ಅಥವಾ ಭಾವಗೀತೆಗಳನ್ನು ಹಾಕಿ ಅದನ್ನು ಕೇಳಿಸ್ತಾ ಇರಬೇಕು ಅನ್ನೋ ಆಸೆ ನಮಗೆ ತುಂಬ ಇದೆ. ನೋಡಿ, ನನ್ನ ಕಾರ್ಯಕ್ರಮದಲ್ಲಿ ಕಲಾವಿದರಾದ ಅರವಿಂದ್, ವೆಂಕಟೇಶ್ ಮೂರ್ತಿ, ಪಂಚಹಳ್ಳಿ ಬಂಡಿ, ಟ್ರಸ್ಟ್ಗಳಾದ ಗುಬ್ಬಿ ರಾಜೇಶ್, ರಂಗಣ್ಣ, ಆನಂದ್ ಹಾಗೂ ಇತರರು ಇದ್ದರು. ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿ ಸ್ವದೇಶಿ ವಸ್ತುಗಳಿಗೆ ಆದ್ಯತೆ ನೀಡಿ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ನಿಭಾಯಿಸುವಂತೆ ಸ್ವದೇಶಿ ಜಾಗರಣ ಮಂಚ್ ಮುಖಂಡರು ಸರ್ಕಾರವನ್ನು ಒತ್ತಾಯಿಸಿದರು. ಚೈನಾ ವಸ್ತುಗಳನ್ನು ಬಹಿಷ್ಕರಿಸಿ ಸ್ವದೇಶಿ ವಸ್ತುಗಳಿಗೆ ಹೆಚ್ಚು ಆದ್ಯತೆ ನೀಡಬೇಕೆಂದು ಸ್ವದೇಶಿ ಜಾಗರಣ ಮಂಚನ್ ಪ್ರಮುಖ್ ಸತೀಶ್ ರವರು ಒತ್ತಾಯಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜಾಗತಿಕ ಆಮದು ನೀತಿಯಿಂದಾಗಿ ನಿರುದ್ಯೋಗ ಸಮಸ್ಯೆ ಹೆಚ್ಚಳವಾಗಿದೆ ಎಂದರು. ಯುವಕರು ಸ್ವ ಉದ್ಯೋಗಕ್ಕೆ ಹೆಚ್ಚಿನ ಆದ್ಯತೆ ನೀಡುವುದು ಅವಶ್ಯಕವಾಗಿದೆ. ದೇಶದಲ್ಲಿ 93% ಮಂದಿ ಸ್ವ ಉದ್ಯೋಗ ಕೈಗೊಂಡಿದ್ದು 7% ಮಂದಿ ಮಾತ್ರ ಸರ್ಕಾರಿ ಉದ್ಯೋಗ ಪಡೆದಿದ್ದಾರೆ ಎಂದರು. ಸ್ಥಳೀಯ ಸಂಪನ್ಮೂಲ ಬಳಸಿಕೊಂಡು ಉದ್ಯಮ ನಡೆಸುವಂತೆ ಸತೀಶ್ ರವರು ಸಲಹೆ ನೀಡಿದರು. ಅವರ್ ಫಿಷರ್ಮ್ಯಾನ್ ಫೇಸ್ ದ ಪ್ರಾಬ್ಲಮ್ ಫ್ರಾಮ್ ದ ಬಿಗ್ ಟ್ರಾಲರ್ಸ್ ಆಫ್ ಮಲ್ಟಿನ್ಯಾಷನಲ್ ಕಂಪನೀಸ್. ದೆನ್ ವಿ ಎಜುಕೇಟೆಡ್ and so many issues in the 2010-11, I remember when FDI started coming in the retail sector. Retail sector is that sector which is giving employment to the minimum 5 crore families. ಸ್ವದೇಶಿ ಜಾಗರಣ ಮಂಚನ್ ಪ್ರಮುಖ ಸತೀಶ್, ಸ್ವದೇಶಿ ಜಾಗರಣ ಮಂಚನ್ ಸತ್ಯಾನಂದ, ವಿಶ್ವಣ್ಣ, ಪ್ರವೀಣ್ ಮತ್ತಿತರರು ಪಾಲ್ಗೊಂಡಿದ್ದರು. ಮಧುಗಿರಿಯಲ್ಲಿ ಹಲವು ಮುಖಂಡರು ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾದರು. ಮಧುಗಿರಿಯಲ್ಲಿ ನಡೆದ ಸಮಾರಂಭದಲ್ಲಿ ಹಲವು ಮುಖಂಡರು ಜೆಡಿಎಸ್ ತೊರೆದು ಶಾಸಕ ಕೆಎನ್ ರಾಜಣ್ಣರ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾದರು. ಕಾಂಗ್ರೆಸ್ ಸರ್ಕಾರ ಉತ್ತಮ ಕೆಲಸ ಮಾಡಿದೆ, ಯಾರೊಬ್ಬರೂ ಹಸಿವಿನಿಂದ ನರಳಬಾರದು ಎಂದು ಅನ್ನಭಾಗ್ಯ ಯೋಜನೆ ಜಾರಿಗೆ ತಂದು ಉಚಿತವಾಗಿ ಅಕ್ಕಿ ನೀಡುತ್ತಿದೆ ಎಂದು ಶಾಸಕ ಕೆಎನ್ ರಾಜಣ್ಣ ಹೇಳಿದರು. ಈ ಚುನಾವಣೆಯಲ್ಲಿ ಕ್ಷೇತ್ರದ ಜನ ತಮ್ಮನ್ನು ಬೆಂಬಲಿಸಿ ಮರು ಆಯ್ಕೆ ಮಾಡಬೇಕೆಂದು ಕೋರಿದರು. ತಮ್ಮ ಅಧಿಕಾರಾವಧಿಯಲ್ಲಿ ತಮ್ಮ ಅಧಿಕಾರ ಹಾಗೂ ಅದರ ಲಾಭವನ್ನು ಜನರಿಗೆ ತಲುಪಿಸುವ ರೀತಿಯಲ್ಲಿ ಕೆಲಸ ಮಾಡಿರುವುದಾಗಿ ಹೇಳಿದರು.
ಹೇಳಿ ಮನೇಲಿ ಮಲ್ಕೋಬೇಕು ಅಥವಾ ಯಾರನ್ನ ಉದಾಸೀನ ಮಾಡಬೇಕು ಅನ್ನೋದು ಅಲ್ಲ. ನಾವೆಲ್ಲರ ಪ್ರಯತ್ನ ಸತತವಾಗಿ ನಿರಂತರವಾಗಿ ಮಾಡುವಂಥದ್ದು ಮಾಡೋಣ. ಮತ್ತೆ ಗೆಲುವು ಸೋಲು ಅದನ್ನು ದೇವ್ರ ಮೇಲೆ ಹಾಕೋಣ, ನಮ್ಮ ಪ್ರಯತ್ನ ಮತ್ತೆ ಪ್ರಾಮಾಣಿಕವಾಗಿ ಮಾಡೋಣ ಅಂತ. ಹಲವು ಮುಖಂಡರು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ತುಮಕೂರಿನಲ್ಲಿ ಕೈಮಗ್ಗ ಉತ್ಪನ್ನಗಳ ಮಾರಾಟ ಮೇಳ ಆರಂಭವಾಯಿತು. ತುಮಕೂರಿನ ಶೃಂಗೇರಿ ಶಂಕರ ಮಠದಲ್ಲಿ ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಆರಂಭವಾಯಿತು. ಸಮಗ್ರ ಕೈಮಗ್ಗ ಅಭಿವೃದ್ಧಿ ಯೋಜನೆಯಡಿ ಚಿಕ್ಕನಾಯಕನಹಳ್ಳಿ ಉಣ್ಣೆ ಕ್ಲಸ್ಟರ್ನ ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಕೌಶಲ್ಯಾಭಿವೃದ್ಧಿ ನಿಗಮ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹಾಲಪ್ಪ ಅವರು, ಜನವರಿ 5-10 ನಡೆಯಲಿದ್ದು ಸಾರ್ವಜನಿಕರು ಕೈಮಗ್ಗ ಉತ್ಪನ್ನಗಳನ್ನು ಖರೀದಿಸುವ ಮೂಲಕ ಕೈಮಗ್ಗ ಉದ್ದಿಮೆಯನ್ನು ಉಳಿಸುವಂತೆ ಕೋರಿದರು. ಇಂತಹ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟವು ಪ್ರತಿ ತಾಲೂಕಿನಲ್ಲಿ ನಡೆಯಬೇಕೆಂದು ಆಶಿಸಿದರು. ಅದು ಸೀರೆಗಳು ಇರಬಹುದು, ಪಂಚೆ ಇರಬಹುದು, ಅಥವಾ ಟವಲ್ ಇರಬಹುದು, ಬೆಡ್ಶೀಟ್ಗಳಾಗಲಿ, ರಗ್ಗಳು, ನಾವು ಕಂಬಳಿ ಅಂತ ಏನು ಕರಿತೀವಿ ಅದರಷ್ಟು ಆರೋಗ್ಯಕರವಾಗಿರ್ತಕ್ಕಂಥದ್ದು ನಿಜವಾಗ್ಲೂ ಇನ್ನೊಂದು ಸಿಗೋದಿಲ್ಲ. ಈ 6 ಇಲಾಖೆ ವತಿಯಿಂದ ಅವರು ಅಂದ್ಕೊಂಡ್ರು 40-50 ಲಕ್ಷ ರೂಪಾಯಿನ ವಹಿವಾಟು ಕಾಣ್ಬೋದಿಲ್ಲಿ. ಇದು ಒಂದು ವ್ಯಾಪಾರ ಮಾಡೋದಕ್ಕೆ ಹಾಗೂ ಅದನ್ನು ಉತ್ಪಾದನೆ ಮಾಡಿರ್ತಾರಲ್ಲ ಕೈಮಗ್ಗದಿಂದ ಅವ್ರಿಗೆ, ಹಾಗೇನೆ ತಗೊಳ್ಳೋಂಥವ್ರಿಗೆ ಗ್ರಾಹಕರಿಗೆ ಇದೊಂದು ಒಳ್ಳೆ ವೇದಿಕೆ, ಇದೊಂದು ಒಳ್ಳೆ ಸೇತುವೆ ಇದು. ಈ ಮೇಳದಲ್ಲಿ 20 ಮಾರಾಟ ಮಳಿಗೆಗಳನ್ನು ತೆರೆಯಲಾಗಿದ್ದು ರಾಜ್ಯ ಸರ್ಕಾರವು ಕೈಮಗ್ಗ ಉತ್ಪನ್ನಗಳ ಮಾರಾಟ ಮೇಲೆ ಸೀಮಿತ ಅವಧಿಗೆ ನೇಕಾರ ಸಹಕಾರ ಸಂಘಗಳ ಮೂಲಕ ಶೇಕಡ 50% ರಿಯಾಯಿತಿ ನೀಡಲಾಗುವುದು ಎಂದು ಜವಳಿ ಇಲಾಖೆ ಅಧಿಕಾರಿಗಳು ತಿಳಿಸಿದರು. ಕಂಬಳಿ, ಕಾರ್ಪೆಟ್, ಉಣ್ಣೆ ಉತ್ಪನ್ನಗಳು, ಪಾವಗಡ, ತಿಪಟೂರು, ಗುಬ್ಬಿ ತಾಲೂಕುಗಳ ಅಪ್ಪಟ ರೇಷ್ಮೆ ಸೀರೆಗಳು, ಮೊಳಕಾಲಮ್ಲೂರು ಸೀರೆ, ಆಯ್ದ ಸಿದ್ದ ಉಡುಪುಗಳು, ಕಸೂತಿ ಕೈಮಗ್ಗ ವಸ್ತುಗಳು ಎಲ್ಲರನ್ನ ಆಕರ್ಷಿಸುತ್ತಿದೆ. ಗುಬಿಯ ಎಲ್ಲಾ ಹೋಬಳಿಗಳಲ್ಲೂ ಜೆಡಿಎಸ್ ಕಾರ್ಯಕರ್ತರ ಸಭೆ ನಡೆಸುವುದಾಗಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಗುರು ರೇಣುಕಾರಾಧ್ಯ ಹೇಳಿದರು. ಗುಬ್ಬಿ ತಾಲೂಕಿನಲ್ಲಿ ಎಲ್ಲಾ ಹೋಬಳಿ ಮಟ್ಟದಲ್ಲಿ ಜೆಡಿಎಸ್ ಪಕ್ಷದಿಂದ ಹೋಬಳಿ ಮಟ್ಟದ ಜನತಾದಳ ಕಾರ್ಯಕರ್ತರ ಸಭೆಯನ್ನ ಮಾಡಲಾಗುತ್ತಿದೆ ಎಂದು ಜೆಡಿಎಸ್ ಅಧ್ಯಕ್ಷ ಗುರು ರೇಣುಕಾರಾಧ್ಯ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ 7 ಭಾನುವಾರ ನೆಟ್ಟೂರಿನಲ್ಲಿ ಹೋಬಳಿ ಮಟ್ಟದ ಬೃಹತ್ ಕಾರ್ಯಕರ್ತರ ಸಭೆಯನ್ನ ಮಾಡಲಾಗುತ್ತಿದೆ. ಇದೇ ಸಮಯದಲ್ಲಿ ಗುಬ್ಬಿಯ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದಿಂದ ಸುಮಾರು 1,000 ಹೆಚ್ಚು ಕಾರ್ಯಕರ್ತರು ಬೈಕ್ ರ್ಯಾಲಿಯನ್ನ ಮಾಡುತ್ತಿದ್ದು ನಮ್ಮ ರ್ಯಾಲಿಯು ನಿಟ್ಟೂರಿನ ವೇದಿಕೆಯವರೆಗೂ ಬರಲಿದೆ. ಕಾರ್ಯಕ್ರಮಕ್ಕೆ ಚಿಕ್ಕನಾಯಕನಹಳ್ಳಿಯ ಶಾಸಕ ಸುರೇಶ್ ಬಾಬು, ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್, ಎಂಎಲ್ಸಿ ಕಾಂತರಾಜು, ರಾಜ್ಯ ಎಸ್ಸಿಎಸ್ಟಿ ಘಟಕದ ಅಧ್ಯಕ್ಷ ಅನ್ನದಾನಿ ಹಾಗೂ ತಾಲೂಕು ಪಂಚಾಯಿತಿ ಜೆಡಿಎಸ್ ಸದಸ್ಯರು, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸಾರ್ವಜನಿಕರು, ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ತಿಳಿಸಿದರು. ಮಟ್ಟದಲ್ಲೂ ಹೋಬಳಿ ಕೇಂದ್ರಗಳಲ್ಲಿ ನಾವು ಜನತಾದಳ ಕಾರ್ಯಕರ್ತರ ಮತ್ತು ಪದಾಧಿಕಾರಿಗಳ ಸಮಾವೇಶವನ್ನು ನಡೆಸ್ತಾ ಬಂದಿದ್ದು, ಅದೇ ರೀತಿ ನಿಟ್ಟೂರು ಹೋಬಳಿಯ ಕಾರ್ಯಕರ್ತರ ಮತ್ತು ಪದಾಧಿಕಾರಿಗಳ ಸಮಾವೇಶವನ್ನು ದಿನಾಂಕ 7/1/2018 ಭಾನುವಾರ ಏರ್ಪಡಿಸಿದ್ದು, ಆ ದಿನ ವಿಶೇಷವಾಗಿ ಗುಬ್ಬಿ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಿಂದ ನಿಟ್ಟೂರಿನ ನಮ್ಮ ವೇದಿಕೆಯ ತನಕ ಸುಮಾರು 1,000 ಟೂ ವೀಲರ್ಸ್ ಬೈಕ್ ರ್ಯಾಲಿಯನ್ನು ಏರ್ಪಡಿಸಿದ್ದು, ಆ ಬೈಕ್ ರ್ಯಾಲಿಗೆ ಪೂರ್ಣವಾಗಿ ನಮ್ಮ ನಿಟ್ಟೂರು ಹೋಬಳಿಯ ನಮ್ಮ ಕಾರ್ಯಕರ್ತರು ಪಾಲ್ಗೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರದ ಶಾಸಕರು, ಚಿಕ್ಕನಹಳ್ಳಿ ಕ್ಷೇತ್ರದ ಶಾಸಕರು ಮತ್ತೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಕಾಂತರಾಜು ಅವರು. ಪತ್ರಿಕಾಗೋಷ್ಠಿಯಲ್ಲಿ ಯುವ ಜೆಡಿಎಸ್ ಘಟಕದ ಅಧ್ಯಕ್ಷ ಕೆಆರ್ ವೆಂಕಟೇಶ್, ಪಟ್ಟಣ ಪಂಚಾಯಿತಿ ನರಸಿಂಹಮೂರ್ತಿ, ಪ್ರಬಣ್ಣ, ಕೋಡಿಯಾಲ್ ಮಹಾದೇವ್, ಡಿರಘು, ಹನುಮಂತರಾಜು, ವಿಜಯಣ್ಣ, ಗುರು, ಬಸವರಾಜು, ನರಸಿಂಹಯ್ಯ ಇನ್ನಿತರರು ಹಾಜರಿದ್ದರು. ಕೊರಟಗಿರಿಯಲ್ಲಿ ಈ ತಿಂಗಳ 7-3 ಕಾಲ ಡಾಕ್ಟರ್ ಪರಮೇಶ್ವರ್ ಕಪ್ ಕ್ರಿಕೆಟ್ ಪಂದ್ಯಾವಳಿ ಏರ್ಪಡಿಸಲಾಗಿದೆ. ಡಾ ಜಿ ಪರಮೇಶ್ವರ್ ಕ್ರೀಡಾ ಹಾಗೂ ಸಾಂಸ್ಕೃತಿಕ ವೇದಿಕೆ ಈ ತಿಂಗಳ 7, 8 ಹಾಗೂ 9 ಕೊರಟಗೆರೆ ವಿಧಾನಸಭಾ ವ್ಯಾಪ್ತಿಯ ತಂಡಗಳ ಕ್ರಿಕೆಟ್ ಪಂದ್ಯಾವಳಿ ಏರ್ಪಡಿಸಿದ್ದಾರೆ. ಆಸಕ್ತ ತಂಡಗಳು ಪಾಲ್ಗೊಂಡು ಕ್ರೀಡಾ ಪ್ರತಿಭೆ ತೋರುವಂತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಪ್ಪ, ಶಂಕರಣ್ಣ, ಯುವ ಕಾಂಗ್ರೆಸ್ ಅಧ್ಯಕ್ಷ ವಿನಯ್ ಹೇಳಿದರು. ವಿಜೇತ ತಂಡ ಡಾ ಜಿ ಪರಮೇಶ್ವರ್ ಕಪ್ ಹಾಗೂ ನಗದು ಬಹುಮಾನ ಪಡೆಯಲಿದೆ ಎಂದು ತಿಳಿಸಿದರು. ಮುಖಂಡರಾದ ರಾಜಣ್ಣ, ಅಶ್ವಥ್ ನಾರಾಯಣ್, ರಾಘವೇಂದ್ರ, ಓಬಳರಾಜು ಮತ್ತಿತರರು ಭಾಗವಹಿಸಿದರು.
ಚಿಂತಾಮಣಿಯಲ್ಲಿ ನಗರಸಭಾ ಸದಸ್ಯ ಶ್ರೀನಿವಾಸ್ ಬೆಂಬಲಿಗರೊಂದಿಗೆ ಕಾಂಗ್ರೆಸ್ ಸೇರ್ಪಡೆಯಾದರು. ಅತ್ಯಂತ ಕುತೂಹಲಕಾರಿ ಕ್ಷೇತ್ರವಾಗಿರುವ ಚಿಂತಾಮಣಿಯಲ್ಲಿ ದಿನದಿಂದ ದಿನಕ್ಕೆ ರಾಜಕೀಯವಾಗಿ ವಿಧಿಮಾನಗಳು ಗರಿಗೇರುತ್ತಿದ್ದು 2018 ನಡೆಯುವ ವಿಧಾನಸಭಾ ಕ್ಷೇತ್ರದ ಚುನಾವಣೆ ರಂಗೇರತೊಡಗಿದೆ. ಅದಕ್ಕೆ ಪೂರಕವೆಂಬಂತೆ ಚಿಂತಾಮಣಿ ನಗರಸಭೆ ಸದಸ್ಯ ಅಭುಗುಂಡ ಶ್ರೀನಿವಾಸ್ ಮತ್ತು ಅವರ ಬೆಂಬಲಿಗರು ಮಾಜಿ ಶಾಸಕ ಡಾ ಎಂಸಿ ಸುಧಾಕರ್ ಬಣಕ್ಕೆ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಭುಗುಂಡು ಶ್ರೀನಿವಾಸ್ ರೆಡ್ಡಿ, ನಮ್ಮ ತಂದೆ ವೆಂಕಟರಮಣಪ್ಪ ಅನಕ್ಷರಸ್ಥರಲ್ಲದಿದ್ದರೂ ಮಾಜಿ ಶಾಸಕ ಡಾ ಸುಧಾಕರ್ ಅವರ ತಾತ ಆಂಜನೇಯ ರೆಡ್ಡಿ ಅವರಿಗೆ ಅತ್ಯಂತ ಆಪ್ತರಾಗಿದ್ದರು. ಅವರ ಕುಟುಂಬದಲ್ಲಿ ಸದಸ್ಯರಂತೆ ಬೆರೆತು ಹೋಗಿದ್ರು. ಕಾರಣಾಂತರಗಳಿಂದ ಅವರು ಪಕ್ಷ ಬಿಟ್ಟಿದ್ರು. ಆದರೆ ಅವರ ಕುಟುಂಬದ ಮೇಲಿದ್ದ ವಿಶ್ವಾಸ ಎಂದೂ ಕಡಿಮೆಯಾಗಿರಲಿಲ್ಲ. ಆದ್ದರಿಂದ ನಾನು ಪುನಃ ಅವರ ವಾರಸುದಾರರಾದ ಸುಧಾಕರ್ ಅವರೊಂದಿಗೆ ಸೇರುತ್ತಿರುವುದು ಅತ್ಯಂತ ಸಂತೋಷ ತಂದಿದೆ ಎಂದರು. ನಗರದ ಅಭಿವೃದ್ದಿ ವಿಚಾರದಲ್ಲಿ ಮಾಜಿ ಶಾಸಕರಿಗಿರುವಷ್ಟು ಕಾಳಜಿ ಮತ್ತು ಮುಂದಾಲೋಚನೆ ಹಾಲಿ ಶಾಸಕರಿಗಿಲ್ಲ. ಆದ್ದರಿಂದ ಜನ ಅವರನ್ನ ಅಭಿವೃದ್ದಿಯ ಹರಿಕಾರ ಎಂದೇ ಕರೆಯುತ್ತಿದ್ದರು. ಅವರ ಕಾಳಜಿಗೆ ಅವರ ಜನಪರ ಆಲೋಚನೆಗೆ ಸೋತು ನಾನು ಅವರ ಜೊತೆ ಗುರುತಿಸಿಕೊಳ್ಳುತ್ತಿದ್ದೇನೆ ಎಂದರು. ಮಾಜಿ ಶಾಸಕ ಡಾ ಎಂಸಿ ಸುಧಾಕರ್ ಮಾತನಾಡಿ, ನಾನು ಜನಪರ ಮತ್ತು ಅಭಿವೃದ್ದಿ ಕೆಲಸಗಳಲ್ಲಿ ಯಾವುದೇ ರಾಜಿ ಮಾಡಿಕೊಂಡವನಲ್ಲ. ನನ್ನ ಮತ್ತು ನನ್ನ ಕುಟುಂಬದ ರಾಜಕೀಯ ಇತಿಹಾಸ ಮೆಚ್ಚಿ ನನ್ನ ಬಣಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಪಡೆಯಾಗುತ್ತಿರುವುದು ಸಂತೋಷದ ವಿಷಯ ಎಂದರು. ಮುಖಂಡರಾದ ಮಂಜುನಾಥ್ ಅಯ್ಯರ್, ಸುಭಾರೆಡ್ಡಿ, ಅಶ್ವಥ್ ನಾರಾಯಣ್ ಬಾಬು, ಜಿಲ್ಲಾ ಪಂಚಾಯಿತಿ ಸದಸ್ಯ ಶಿವಣ್ಣ, ಪವಿತ್ರ ಚಂದ್ರಶೇಖರ್ ಇತರರು ಇದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಇ ಡಿಜಿಟಲ್.